ಆ್ಯಂಡ್ ನೀವು ವಿಷ್ಣು ಸರ್ ಜೊತೆ ಲಾಸ್ಟ್ ಸಿನಿಮಾ ಕೂಡ ಮಾಡಿದ್ರು, ಅದೊಂದು ಅನುಭವ ಹಂಚ್ಕೊಬೋದು ವಿಷ್ಣು ಸರ್ ಬಗ್ಗೆ? ಆ್ಯಕ್ಚುಲಾಗಿ ವಿಷ್ಣು ಸರು ತುಂಬ ಸೆನ್ಸಿಟಿವ್. ಸೆನ್ಸಿಟಿವ್ ಅಂದರೆ ನಾನು ಎಷ್ಟು ಇಂಟ್ರೋವರ್ಟು, ನನಗೆ 100 times ಇಂಟ್ರೋವರ್ಟು. ಅವ್ರಿಗೆ ಇಷ್ಟ ಆಗಿಲ್ಲದಿರೋ ವ್ಯಕ್ತಿನ ಮಾತಾಡ್ಸಲ್ಲ. ಮಾತಾಡು ಮಾತಾಡು ಮಲ್ಲಿಗೆ ಅಂತ ಒಂದು ಮೂವಿ ಮಾಡಿದೆ, ಅದರಲ್ಲಿ ನಾನು 100 times ಹೇಳಿದೆ ನನ್ನ ರೋಲ್ ಚೆನ್ನಾಗಿಲ್ಲ ಅಂದರೆ ಹೊರಟೋಗ್ತೀನಿ ಅಂತ. ಅದರಲ್ಲಿ 40 ಜನದ ಮಧ್ಯೆ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಆ ಪಿಕ್ಚರ್. ನಾನು ಅರ್ಧಕ್ಕಿಲ್ಲ ಆ ಪಿಕ್ಚರ್ ಹೋಗಿ ವಿಷ್ಣು ಸರ್ಗೆ ಹೋಗ್ಬಿಟ್ಟು ಯಾರೋ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ರು ಸರ್, ಅವನಿಗೆ ಭಯಂಕರ ಕೊಬ್ಬು ಬಿಟ್ಬಿಟ್ಟು ಸಾರು. ನಾನು ಚಮಕಾಯಿಸಿ ಚಿಂದಿ ಉಡಾಯಿಸಿ ಹೀರೋ ಅವ್ರಿಗೆ ಪಿಕ್ಚರ್ ಮಾಡ್ತಾ ಇದ್ದೀನಿ, ಪಿ ವಾಸು ನೀನು ಮಾಡಲೇಬೇಕು ಈ ಪಿಕ್ಚರು ಅಂತ. ಮಲೇಷ್ಯಾ ಶೂಟಿಂಗ್ನ ಬಿಟ್ಬಿಟ್ಟು ಬಂದೆ ಇಲ್ಲಿ. ಆಮೇಲೆ 2-3 days ಸಾರ್ ಮಾತಾಡಿಸ್ತಾ ಇದ್ದೆ, ಏನಪ್ಪ ಬೇಜಾರು ಮಾಡ್ಕೊಂಬಿಟ್ಟು ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅವ್ರು ಮೊದಲೇ ಮಾತಾಡ್ಸಲ್ಲ. ಒಂದು ಸೀನು, ಒಂದು ಬೆಲ್ಟ್ ಹಾವು ಥರ ಗೋಡೆ ಮೇಲೆ ನೇತಾಕಿರುತ್ತೆ, ಆ ಸೀನ್ನ ನಾನು, ಆ ಸೀನ್ ಇರಲಿಲ್ಲ ಪಿಕ್ಚರಲ್ಲಿ. ಸರ್ ಇದನ್ನು ಮಾಡಿದ್ರೆ ಹೆಂಗೆ ಅಂದರೆ ವಾಸವರು ತುಂಬ ಎಂಜಾಯ್ ಮಾಡ್ಬಿಟ್ರು. ಸಾರಿಗೆ ಅದನ್ನು ಹೇಳಬೇಕು ಯಾರಂದರೆ ಅವ್ರಿಗೆ ಹೊಸದಾಗಿ ಸೀನ್ ಮಾಡಿದ್ರೆ ಇರಿಟೇಟ್ ಮಾಡ್ಕೋತಾರೆ, ಅವ್ರಿಗೇನು ಸ್ಕ್ರಿಪ್ಟಲ್ಲಿರುತ್ತೋ ಅದೇ ಬರಬೇಕು. ಈ ಸೀನ್ನ ಎಕ್ಸ್ಪ್ಲೈನ್ ಮಾಡೋದು ನಾನು ಹೇಳಲ್ಲ ಸರ್, ನೀವೇನು ಸರ್ ನಮ್ಮ ಮೊದಲೇ ಮಾತಾಡಿಸ್ತಾ ಇಲ್ಲ ಬೈದ್ಬಿಡ್ತಾರೆ ಆಮೇಲೆ ಇದೆ ಈ ಸುಳ್ಳುಮಾ ಅಂದರೆ. ಸರ್ ಕೋಮಲ್ ಒಂದು ಸೀನ್ ಸೋಲ್ರ ಪಾರಂಗ ಸರ್ ಅಂದರು. ಫುಲ್ ಕಣ್ಣೆಲ್ಲ ರೆಡ್ ಆಯ್ತು ಅವ್ರಿಗೆ. ಓಕೆ ಹೊಸ ಸೀನ್ ಅಂದರು. ಸರ್ ಹೊಸ ಸೀನ್ ಇಲ್ಲ ಈ ಸಿಚುಯೇಷನ್ಗೆ ಅಂದರು. ಹೊಸ ಸೀನಾ ಅಂತಂದರು. ಓ ನಾನು ಮೆಲ್ಲಿಗೆದ್ದೆ, ನನಗೆ ಯಾಕೆ ಬೇಕು ಏನ ಮಾಡಿಕೊಡಿ ಹಂಗೆ ಅಂದಿದ ತಕ್ಷಣವೇ ಸರ್ ಕೇಳಂಗೆ ಸರ್ ಹೇಳಿ ಹಂಗೆ ಕೇಳಿದ್ರೆ ಯಾರು ಈಗ ನೀವು ಇಂಟರ್ವ್ಯೂ ಮಾಡ್ತಾ ಇರ್ತೀರಾ ಜಲ್ದಿ ಜಲ್ದಿ ಹೇಳ್ರಿ ಅಂತ ಅಂದರೆ ನೀವು ಏನು ಹೇಳ್ತೀವಿ ಆಗಲ್ಲ ಕನೆಕ್ಟೇ ಆಗಲ್ಲ. ಹೆಂಗೆ ಹೇಳೋದು ಅಂದ್ಬಿಟ್ಟು ಸರಿ ಧೈರ್ಯ ಮಾಡಿ ಹೇಳ್ಬಿಡೋಣ ಅಂದ್ಬಿಟ್ಟು ಹೇಳಿದೆ. ಸಿಕ್ಕಾಬಿಟ್ಟೆ ನಕ್ಬಿಟ್ರು. ಓಕೆ ಪಾತಿಂಗ್ಲಾ ಪಾತಿಂಗ್ಲಾ ಅಂದ್ರೆ ನೋಡಿದ್ರ ನೀವೇನು ನಕ್ಕಿದ್ರಿ ಅಂದ. ಹಂಗಂದಮೇಲೆ ಸರಿ ಟೇಕ್ ಅಂತಂದ್ರು. ನೀನು ನಂತರ ಬಿಡ್ತೀರೋ ಅಲ್ಲಿಂದ ನನಗೂ ಅವ್ರಿಗೂ ಕನೆಕ್ಷನ್ ಸ್ಟಾರ್ಟ್ ಆಗಿತ್ತು. ಅವರ 200 ಚಿತ್ರದಲ್ಲಿ ವಿಷ್ಣು ಸರ್ ಬೇರೆ ಯಾರಿಗೂ ಬೇರೆ ಕಲಾವಿದರಿಗೆ ಅವ್ರ ವಾಯ್ಸ್ನ ಕೊಟ್ಟಿಲ್ಲ. ಒಂದು ಸೀನ್ ಒಳಗೆ ಬಂದಾಗ ರಾಮಚಂದ್ರ ಶಾಸ್ತ್ರಿ ಅವ್ರು ಏನೋ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಹೇಳ್ತೀನಿ ಸುಮ್ಮನೆ ತಮಾಷೆಗೆ ಅಲ್ಲದೇ ಡಾಕ್ಟರ್ ವಾಯ್ಸ್ ನನಗೆ ಬಂದುಬಿಡ್ತು ಅಂತ. ಆ ಸೀನ್ಗೆ ಅವರು ನನಗೆ ನಿನ್ನ ಕೈಲಿ ಡಬ್ಬಿಂಗ್ ಮಾಡಿಸ್ಬೇಕಂತ. ಸರ್ ಅಲ್ಲ ಸರ್ ಅದು ಬಂದ್ಬಿಡ್ತು, ನಾನು ಮಾಡಲ್ಲ ಬೇರೆ ಯಾರಿಗೂ ಒಂದು ಬೇಡ ಬಿಡಿ ಸರ್ ಚೇಂಜ್ ಮಾಡಿಬಿಡ್ತೀನಿ ಅದು ಡಾಕ್ಟ್ರದ್ದು ವಾಯ್ಸ್ ಅಲ್ಲ ಅಂತ ಕಿತ್ತಾಕ್ಬಿಡ್ತೀನಿ. ಆಯ್ತು ಮಾಡ್ತೀನಿ ಹೋಗ ಅಂದರೆ ನನಗೂ ಅವರು ಅಷ್ಟೊಂದು ಜೆಲ್ಲಾಗಕ್ಕೆ ಸ್ಟಾರ್ಟ್ ಆಗೋಯಿತು ಪ್ರತಿಯೊಂದಕ್ಕೂ. ಅದರೊಳಗಡೆ ಅವರು ಡಾಕ್ಟ್ರೇ ಮಾತ್ರೆ ಕೊಡಿ ಡಾಕ್ಟ್ರೇ ನಿದ್ದೆ ಬರ್ತಾಯಿಲ್ಲ ಡಾಕ್ಟ್ರೇ ಅಂತ ಅಂದಾಗ ಅವ್ರು ಪೇಪರ್ ಸುತ್ತಿಬಿಟ್ಟು ಕೈ ಕೊಡ್ತಾರೆ, ಇದು ಕೈಗೆ ತೊಗೊಳ್ಳ ಬಾಯಿಗೆ ತೊಗೊಳ್ಳ ಅಂದಾಗ ಅವ್ರು ಜೋರಾಗಿ ನಗಕ್ಕೆ ಶುರು ಮಾಡಿಬಿಟ್ರು. ಅವರು ಡಬಲ್ ಮೀನಿಂಗ್ ಅಂದ್ಕೊಂಬಿಟ್ರು. ಓಕೆ ಯಾಕೆ ಸರ್ ಹಂಗೆ ನಗ್ತಾ ಇದ್ದೀರ ಅಂದರೆ ಏನಕ್ಕೆ ಕೇಳಿದೆ ಹಿಂಗೆ ಕೈಗೆ ತೊಗೊಳ್ಳ ಬಾಯಿಗೆ ತೊಗೊಳ್ಳ ಸರ್ ಅಲ್ಲ ಮಾತ್ರೆ ನೀವೇ ಬಾಯಿಗೆ ಡೈರೆಕ್ಟಾಗಿ ಹಾಕ್ತೀರಾ ಅಥವಾ ಕೈ ಕೊಡ್ತೀರಾ ಸರ್ ನೀನು ಬಲ ಇದೆಯಪ್ಪ ನೀವು ಸದ್ಯಕ್ಕೆ ಕೈಗೆ ಕೊಡ್ತೀವಿ ಅಂತಂದರೆ ಅಂದ್ಬಿಟ್ಟು ಅವರೇ ನಗ್ತಾಯಿದ್ರು. ಏ ಒನ್ ಮೋರ್ ಅಂದರು. ಅವ್ರಿಗೆ ನಗು ತಡೆಯೋಕ್ಕಾಗಲಿಲ್ಲ, ಅವ್ರಿಗೆ ನಕ್ಕೊಂಡು ಆಮೇಲೆ ಅದು 3 ಟೇಕ್ ಆದಮೇಲೆ ಯಾರೇನು ಹಿಂಗೆ ತಲೆ ತಿಂತಾನೆ ಅಂತಂದ್ರು. ಅವ್ರಿಗೆ ತುಂಬ ನನಗೂ ಅವ್ರಿಗೂ ಜಲ್ಲಿ. ಅವ್ರು ಎಲ್ಲಿ ಕೂತ್ಕೊಂಡು ನನ್ನ ಕೂತ್ಕೊಳ್ಳೋರು ಏನೋ ಬರಲಿಲ್ಲ ನೀನು ಬಾಂಬೆ ಹೀರೋಯಿನ್ ಟೈಪ್ ಆಗ್ಬಿಟ್ಟಿದ್ಯಾ ಅನ್ನೋದು. ಸರ್ ಯಾಕೆ ಸರ್ ಅಂದ್ರೆ ಬಾಂಬೆ ಏನೇ ನನಗೆ ಅಲ್ಲ ಸಪ್ರೇಟಾಗಿ ಹೋಗಿ ಕೂತಿರ್ತೀರ ಅಂತ. ಹಂಗಲ್ಲ ಸರ್ ನೀವು ಏನೋ ಮಾತಾಡ್ತಿರ್ತೀರಾ ಸರ್ ಪಕ್ಕದಲ್ಲೇ ಕುಣಿಸ್ಕೊಳ್ಳೋದು. ಅದು ಅದೇ ಹೇಳಿದ್ನಲ್ಲ ಅದೇ ಲಾಸ್ಟ್ ಪಿಕ್ಚರು ನನ್ನವರು ಅಂದರೆ ಇವತ್ತು ಅವ್ರ ನೆನಪಲ್ಲಿ ಉಳ್ಕೊಂಡಿದ್ದಾರೆ ಅಷ್ಟೆ.